सब्सक्राइब ಮಾಡಿ ಹೊಸ ವಿಡಿಯೋ ಅಪ್ಡೇಟ್ಸ್ ಗಾಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕನ್ನಡದ ವುಮೆನ್ಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ಇವಾಗ ಶೇರ್ ಮಾಡ್ತಾ ಇರೋದು ಎಗ್ ಬಿರಿಯಾನಿ ನೋಡಿ ಟೇಸ್ಟಿ ಆಗಿದೆ ಡಿಫರೆಂಟ್ ಆಗಿದೆ ಒಂದು ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ಚಿಕನ್ ಬಿರಿಯಾನಿ ಇಲ್ಲದಾಗೂ ಎಗ್ ಬಿರಿಯಾನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಮಾಡಿ ನೋಡಿ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಹಾಫ್ ನಿಂಬೆಹಣ್ಣು ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಹಣ್ಣು ಮೂರು ಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಮಸಾಲೆಗಾಗಿ ಐದು ಎಗ್ ತಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೋದು ಮೂರು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಚಕ್ಕೆ ಸರ್ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಫ್ ಟೂ ಹಾಫ್ ಸ್ಪೂನ್ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ತೊಳೆದು ಇಟ್ಟುಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಮಿಕ್ಸಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಎಲ್ಲ ತೊಳೆದು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ನೋಡಿರಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿಯಲ್ಲಿ ಒಂದು ಈರುಳ್ಳಿನ ಮಿಕ್ಸಿ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕಿ ಎರಡು ಟೊಮೊಟೊ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು ಈ ಥರ ಫೈನ್ ಪೇಸ್ಟ್ ಆಗಬೇಕಿದು ಈ ಪೇಸ್ಟ್ ಆದಮೇಲೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಬೇಕು ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿದ್ಮೇಲೆ ಅದು ಬಿಸಿ ಬಿಸಿ ಆದಮೇಲೆ ನಾವು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಗ್ ಹಾಕಿ ಆಯಿಲ್ ಬಿಸಿ ಆಗಬೇಕಿದು ಒಂದು ಸ್ಪೂನ್ ಆದರೆ ಸಾಕು ಇದು ನೋಡಿರಿ ಎಗ್ ಎಲ್ಲ ಫೋರ್ಕ್ನಿಂದ ಎಲ್ಲ ಚುಚ್ಕೋಬೇಕು ಈ ಥರ ಇದು ಉಪ್ಪು ಖಾರ ಎಲ್ಲ ಒಳಗೆ ಹೋಗಬೇಕು ಅಂದರೆ ಈ ಥರ ಮಾಡ್ಕೋಬೇಕು ಎಲ್ಲ ಎಗ್ನು ಇದೇ ಥರ ಮಾಡ್ಕೊಳ್ರಿ ಫೋರ್ಕ್ನಿಂದ ಸುತ್ತಲೂ ಈ ಥರ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಈ ಥರ ಎಲ್ಲ ಕಡೆ ಇದು ಮಾಡ್ಕೊಳ್ಳಿ ಅದಾದಮೇಲೆ ಆಯಿಲ್ ಬಿಸಿ ಆಗುತ್ತಲ್ಲ ಬಿಸಿ ಆದ ತಕ್ಷಣ ಅದನ್ನು ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕಿ ಒಂದು ನಿಮಿಷ ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಅದನ್ನು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿ ಅದು ಎಗ್ಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ನೋಡಿರಿ ಈಗ ಒಂದೆರಡು ನಿಮಿಷ ಆಗ್ತಿದ್ದಂಗೆ ಕಲರ್ ಚೇಂಜ್ ಆಗುತ್ತೆ ಇದು ಗೊತ್ತಾಗುತ್ತೆ ನಿಮಗದು ಈಗ ಫ್ಲೇಮ್ನ ಫುಲ್ ಲೋ ಇಡಬೇಕು ಇವಾಗ ಲೋ ಫ್ಲೇಮಲ್ಲಿ ಇದಕ್ಕೆ ಮಸಾಲೆ ಹಾಕಬೇಕಾಗುತ್ತೆ ಫ್ಲೇಮ್ ಹೈ ಮಾಡಿಬಿಟ್ರೆ ಎಲ್ಲ ಸೀದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಫುಲ್ ಲೋ ಫ್ಲೇಮಲ್ಲಿ ಹಾಫ್ ಸ್ಪೂನು ಖಾರದ ಪುಡಿ ಒಂದು ಹಾಫ್ ಸ್ಪೂನು ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಇದನ್ನು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಬೇಕು ಇದೆಲ್ಲ ನಾವು ಎಗ್ ಹಾಕಿರ್ತೇವಲ್ಲ ಇದೆಲ್ಲ ಎತ್ತಿಟ್ಕೊಂಡು ನೋಡಿರಿ ಈ ಥರ ಆಗಿದೆ ಇದು ಈ ಥರ ಆದಮೇಲೆ ಎಲ್ಲ ಒಂದು ಪ್ಲೇಟಿಗೆ ತೆಕ್ಕೊಂಬಿಡಬೇಕು ಕುಕ್ಕರಿಂದ ಅದು ತೆಗೆದ್ಮೇಲೆ ಇನ್ನೊಂದು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಅದು ಫ್ಲೇಮ್ ಹೈ ಆಗಿಬಿಟ್ರೆ ಏಲಕ್ಕಿ ಘಮ ಎಲ್ಲ ಒಮ್ಮೆನೆ ಸೀದ್ಕೊಂಡು ಹೋಗುತ್ತೆ ಚೆನ್ನಾಗಿ ಬರಲ್ಲ ಇದು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡಬೇಕು ಇದಾದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದನ್ನು ಮಿಕ್ಸಿಗೆ ಹಾಕಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಇದಾದಮೇಲೆ ಮಿಕ್ಸಿಗೆ ಹಾಕಿದ್ನಲ್ಲ ಆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಇದು ನೋಡಿರಿ ಅದು ಆಯಿಲ್ ಎಲ್ಲ ಬಿಟ್ಕೊತಾ ಇರೋದು ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತಂದು ಈ ಥರ ಇದಾದಮೇಲೆ ನೋಡಿರಿ ಈ ಕಲರ್ ಚೇಂಜ್ ಆಗ್ತಾ ಇದೆ ಅದು ಈ ಇದಾದಮೇಲೆ ಇದಕ್ಕೆ ನಾವು ಖಾರದ ಪುಡಿ ಅರಶಿನ ಪುಡಿ ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಆಮೇಲೆ ಗರಂ ಮಸಾಲ ಪೌಡ್ರು ಒಂದು ಸ್ಪೂನ್ ಹಾಕಬೇಕು ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೊತ್ತಂಬರಿ ಕಾಳು ಸ್ವಲ್ಪ ಮಸಾಲೆ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಕೂಡಿಸಿ ಮಿಕ್ಸಿ ಮಾಡಿರೋದು ಇದು ಅದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಉಳಿದಿರೋಂಥ ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಫ್ರೈ ಮಾಡಬೇಕು ಈ ಮಸಾಲೆಗೆ
ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು, ಒಂದಕ್ಕೊಂದು ಬೆರೆತು ಹೋಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೆ ಫ್ಲೇಮ್ ಹೈ ಮಾಡಬೇಕು. ಈಗ ಹೈ ಮಾಡಿ ನೋಡಿರಿ, ಮೊಸರು ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಮೊಸರು ಹಾಕ್ತಾ ಇದ್ದೀನಿ. ಪ್ಯಾಕೆಟ್ ಮೊಸರಾದರೂ ನಡೆಯುತ್ತೆ, ನೀವು ಮನೆಯಲ್ಲೇ ಮಾಡಿರೋ ಮೊಸರಾದರೂ ನಡೆಯುತ್ತೆ, ಯಾವುದಾದ್ರೂ ಸರಿನೇ. ಮೊಸರು ಹಾಕಿ ಅದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು. ಅದು ಮೊಸರೆಲ್ಲ ಅದರೊಳಗೆ ಮಿಕ್ಸ್ ಆಗುವಾಗ ಮಿಕ್ಸ್ ಮಾಡಿ ಮೊಸರು ಕಾಣಿಸ್ಬಾರ್ದು ಅಲ್ಲಿವರೆಗೂ. ಅದನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೇವೋ ಅದರ ಡಬಲ್ ನೀರು ತೊಗೋಬೇಕು. ಸ್ವಲ್ಪ ಕಡಿಮೆ ಅದರ ಡಬಲ್ ನೀರು ತೊಗೋಬೇಕು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 1.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಅನ್ನ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಅದಕ್ಕೆ ಇವಾಗ ನೋಡಿರಿ 3 ಗ್ಲಾಸ್ ಹಾಕಿದ್ದೀನಿ, 3 ಗ್ಲಾಸ್ ಹಾಕಿದೆ. ಇನ್ನು 1/2 ಗ್ಲಾಸು ಮಿಕ್ಸಿಲಿ ಮಸಾಲೆ ಉಳಿತಲ್ಲ ಅದಕ್ಕೆ ಹಾಕಿ ಹಾಕ್ತಾ ಇದ್ದೀನಿ. ಇವಾಗ 1.5 ಗ್ಲಾಸ್ ಈಗ ನೋಡ್ರಿ, ಹಾಫ್ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನ ಹಿಂಡ್ತಾ ಇದ್ದೀನಿ. ಹಾಫ್ ನಿಂಬೆಹಣ್ಣು ಹಾಕಿ, 2 ಟೊಮೊಟೊ ಹಾಕಿದ್ದೀನಲ್ಲ ಹುಳಿ ಇರುತ್ತೆ ಅದು, ಹಂಗಾಗಿ 1/2 ನಿಂಬೆಹಣ್ಣು ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ರಿ ನಿಮಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇದು ನೋಡ್ರಿ ಹೆಂಗೆ ಕುದಿತಾ ಇದೆ. ಕುದ್ದಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿದ್ವಲ್ಲ ಅದು ನೀರೆಲ್ಲ ಬಸ್ತಿಟ್ಕೊಂಡಿರ್ಬೇಕು ಅದನ್ನು. ಅದು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆಲ್ಲ ಅಕ್ಕಿನೆಲ್ಲ ಕ್ಲೀನಾಗಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕಿದ್ದ ಚೆನ್ನಾಗಿ. ನೀರು ಮಾತ್ರ ಇರಬಾರ್ದು ಅದರಲ್ಲಿ, ಯಾಕೆಂದರೆ ಮೊದಲೇ ನಾವು ನೀರು ಹಾಕಿಬಿಟ್ಟಿರ್ತೀವಿ, ಮತ್ತು ಅದು ನೀರು ಎಲ್ಲ ಸೇರಿ ಮೆತ್ತಗಾಗ್ಬಿಡುತ್ತೆ ಅನ್ನ. ಅದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಬೇಕಾದ್ರೆ ಇವಾಗ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗಿದರೆ ಮತ್ತೆ ಬೇಕಾದ್ರೆ ಉಪ್ಪು ಹಾಕೋಬೋದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಗ್ಗನ್ನ ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ಎಲ್ಲ ಕಡೆ ಸುತ್ತಲೂ ನಾವು ಎಗ್ ಫ್ರೈ ಮಾಡಿಟ್ಟಿದ್ವಲ್ಲ ಅವನ್ನ ಸುತ್ತಲೂ ಹಾಕಬೇಕು. ಈಗ ಹಾಕಿದ್ಮೇಲೆ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸೀಟಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ 2 ಸೀಟಿ, ಈ 2 ಸೀಟಿ ಆಗ್ತಿದ್ದಂಗೆ ಹಾಫ್ ಮಾಡಿಬಿಡ್ಬೇಕು. ಫುಲ್ ಸೀಟಿ ಆಗ್ಲಿಕ್ಕೆ ಬಿಡಬೇಡಿ, ಅಷ್ಟರೊಳಗೆ ಹಾಫ್ ಮಾಡಿಬಿಡಿ. ಯಾಕೆಂದರೆ ನೀರು ಮೊದಲೇ ಕುದೀತಾ ಇತ್ತಲ್ವ, ಕುದಿಯೋ ನೀರಿಗೆ ಹಾಕಿದ್ವಿ ನಾವು, ಹಾಗಾಗಿ 2 ಸೀಟಿ ಆದಮೇಲೆ ಹಾಫ್ ಮಾಡಿಬಿಡಿ, ತಕ್ಷಣವೇ ಹಾಫ್ ಮಾಡಿ. ನೋಡಿರಿ ಯಾವ ಥರ ಆಗಿದೆ ಇದು, ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಇದು ಒಳ್ಳೆ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು, ಮಸಾಲೆ ಮೇಲೆ ಬಂದಿರುತ್ತೆ, ಎಲ್ಲ ಕಡೆ ಹರಡಿರಲ್ಲ ಇದು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ಇವಾಗ ಸರ್ವ್ ಮಾಡಲಿಕ್ಕೆ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ, ಅನ್ನ ಎಲ್ಲ ಎಷ್ಟು ಉದುರುದುರಾಗಿ ಬಂದಿದೆ. ನೋಡ್ರಿ ಒಂದು ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ. ಧನ್ಯವಾದ.